ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಇದರ ಉಲ್ಲೇಖ ಇದೆ. ಅಲ್ಲಿ ವಾಯು ಮುಖ್ಯದಿಯ 11 ಪೂಜಾ ಸ್ಥಾನಗಳನ್ನು ಹೇಳ್ತಾರೆ. ಆ 11 ಪೂಜಾ ಸ್ಥಾನಗಳಲ್ಲಿ ವಾಯು ಅಂತ ಒಂದು ಪೂಜಾ ಸ್ಥಾನ. ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗಾವ, ವೈಷ್ಣವ, ಕಂ, ಮರುತ್, ಜಲಂ, ಭೂರಾತ್ಮ, ವಿಶ್ವಭೂತಾನಿ, ಸರ್ವಭೂತಾನಿ, ಪಶ್ಯ ಪೂಜಾ ಪದಾನಿ ಮೇ ಅಂತ ನಮ್ಮ ದೇವರು ಉದ್ಧವನಿಗೆ ಹೇಳುವಾಗ ಉದ್ಧವ ಗೀತೆಯಲ್ಲಿ ಹೇಳ್ತಾರೆ, 11 ಕಡೆಯಲ್ಲಿ ನಾವು ಪೂಜೆ ಮಾಡಬೇಕಾದ್ದು. ಒಂದು ಸೂರ್ಯ, ಆ ಸೂರ್ಯನ ಪ್ರತೀಕದಲ್ಲಿ ಭಗವಂತನ ಪೂಜೆ ಮಾಡಬೇಕು. ಅಗ್ನಿಯ ಪ್ರತೀಕದಲ್ಲಿ ನಾವು ಹೋಮ, ಯಜ್ಞ, ಆರಾಧನೆ ಮಾಡ್ತೇವಲ್ಲ, ಅಗ್ನಿಯ ಪ್ರತೀಕದಲ್ಲಿ ಬ್ರಾಹ್ಮಣ, ಒಳ್ಳೆಯ ಬ್ರಹ್ಮಜ್ಞಾನಿ, ಒಳ್ಳೆಯ ವಿದ್ವಾಂಸ, ಆ ಪ್ರತೀಕದಲ್ಲಿ ಭಗವಂತನ ಪೂಜೆ. ಗಾವಹ, ಗೋವಿನ ಪೂಜೆ, ಗೋವಿನ ಮಾಧ್ಯಮದಲ್ಲಿ ಭಗವಂತನ ಆರಾಧನೆ. ನಿನ್ನೆ ಗೋವಿನ ಹಬ್ಬ ಇತ್ತು, ದನಗಳ ಹಬ್ಬ, ಗೋವಿನದ್ದೇ ಹಬ್ಬ. ಒಂದು ರೀತಿಯಲ್ಲಿ ನೋಡಿದ್ರೆ ನಮಗೆ ತುಂಬ ಖುಷಿ. ನಾವು ಕಲಿಯುಗದಲ್ಲಿ ಇದ್ದೇವೆ ಅಂತ ಹೇಳೋದೇ ನಂಬಲಿಕ್ಕಾಗುವುದಿಲ್ಲ. ಯಾಕೆ ಅಂತಂದರೆ ಎಷ್ಟು ದೇವಸ್ಥಾನಗಳಿವೆ, ಆ ದೇವಸ್ಥಾನಗಳಲ್ಲೆಲ್ಲ ನಿನ್ನೆ ಗೋಪೂಜೆ ಆಗಿದೆ. ದೇವಾಲಯದಲ್ಲಿ ಗೋವನ್ನು ಕಟ್ಟಿ ಗೋವಿನ ಪೂಜೆ ಮಾಡಿದ್ದಾರೆ. ಯಾಕೆ ಅಂತಂದರೆ ರಾಜಾಜ್ಞೆ ಇದೆ, ಸರಕಾರದಿಂದಲೇ ಆರ್ಡರ್, ಎಲ್ಲ ದೇವಸ್ಥಾನಗಳಲ್ಲಿ ಗೋಪೂಜೆ ಮಾಡಬೇಕು. ಸರಕಾರನೇ ಕಡ್ಡಾಯ ಮಾಡಿದರೆ, ಕಾನೂನು ಮಾಡಿದರೆ ಹೇಗಿರ್ತದೆ ಅನ್ನೋದಕ್ಕೆ ನಿನ್ನೆಯ ದೀಪಾವಳಿ ಹಬ್ಬ ಅದೊಂದು ಒಳ್ಳೆಯ ಉದಾಹರಣೆ. ಗೋಪೂಜೆ, ಗೋವಿನಲ್ಲಿ ಭಗವಂತನ ಆರಾಧನೆ, ಭಗವಂತನ ಗೋಪಾಲಕೃಷ್ಣನ ವಿಶೇಷವಾದ ಸನ್ನಿಧಾನ, ಅಲ್ಲಿ ಗೋಪೂಜೆ, ಗೋವಿನಲ್ಲಿ ಪೂಜೆ ಮಾಡಬೇಕು. ಅದು ಹೇಗೆ ಅಂತ ದೇವರು ಹೇಳ್ತಾನೆ, ಗಾಶ್ಚ ಯವಸಾಧಿನ ಅಂತ. ಗಾ ವೈಷ್ಣವ, ಭಗವಂತನ ಭಕ್ತನಾದವ. ಆಕಾಶ, ಹಾಗೆಯೇ ಗಾಳಿ, ಮಣ್ಣು, ನೀರು, ಬೆಳಕು, ಎಲ್ಲದರಲ್ಲಿಯೂ ಭಗವಂತನ. ಭೂಮಿ, ಎಲ್ಲ ಜೀವರಾಶಿಗಳು ಭಗವಂತನ ಪೂಜಾ ಪ್ರತೀಕಗಳು ಅಂತ ಹೇಳುವಾಗ ಅದರಲ್ಲಿ ವಾಯು ಅಂತ ಒಂದು ಪ್ರತೀಕವನ್ನು ಹೇಳ್ತಾರೆ. ಗಾಳಿಯಲ್ಲಿ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ. ಅದು ಹೇಗೆ ಮಾಡಬೇಕು ಅಂತ ಕೇಳುವಾಗ ದೇವರೇ ಅದನ್ನು ಬಿಡಿಸಿ ಹೇಳ್ತಾನೆ ಉದ್ಧವನಿಗೆ, ಗಾಳಿಯಲ್ಲಿ, ವಾಯುವಿನಲ್ಲಿ ಭಗವಂತನ ಪೂಜೆ ಹೇಗೆ ಮಾಡಬೇಕು. ವಾಯೋ ಮುಖ್ಯದಿಯ, ಮುಖ್ಯ ಅಂದರೆ ಮುಖ್ಯ ಪ್ರಾಣದೇವರು, ಗಾಳಿಯಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಪೂಜೆ ಮಾಡು ಅಂತ. ಮುಖ್ಯದಿಯ, ವಾಯುವಿನಲ್ಲಿ ಪೂಜೆ ಅಂತಂದರೆ ಮುಖ್ಯ ಪ್ರಾಣದೇವರ ಪ್ರತೀಕದಲ್ಲಿ ಪೂಜೆಯನ್ನು ಮಾಡು. ಅಂದರೆ ಎಲ್ಲಿಯಾದರೂ ನಾವು ಪೂಜೆ ಮಾಡ್ತೇವೆ ಅಂತಂದರೆ ಅಲ್ಲಿ ಮುಖ್ಯ ಪ್ರಾಣದೇವರನ್ನು ಕರೆದು ಕೂಡಿಸಿ ಅಲ್ಲಿ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ. ಮುಖ್ಯ ಪ್ರಾಣದೇವರನ್ನು ಕರೆಯದೆ ನಮ್ಮ ಪೂಜೆ ಅದು ಸಾಂಗ ಆಗುವುದಿಲ್ಲ, ಪರಿಪೂರ್ಣ ಆಗುವುದಿಲ್ಲ. ಹಾಗಾಗಿ ನಮ್ಮ ಅನುಸಂಧಾನನೇ ಹಾಗೆ, ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣಂ ಪೂಜಯಾಮಿ, ನಮ್ಮ ಸಂಕಲ್ಪನೆ ಹಾಗಿರ್ತದೆ ನಮ್ಮದು. ಯಾಕೆಂದರೆ ವಾಯೌ ಮುಖ್ಯದಿಯ, ಮುಖ್ಯ ಪ್ರತೀಕ ಅದು ಭಗವಂತನಿಗೆ, ಮುಖ್ಯ ಪ್ರಾಣನ ಪ್ರತೀಕ, ಅಲ್ಲಿ ಪೂಜೆ ಮಾಡಿ ಅಂತ ಸ್ಪಷ್ಟವಾಗಿ ಶ್ರೀಮದ್ ಭಾಗವತದಲ್ಲಿ ಆ ಮುಖ್ಯ ಪ್ರಾಣದೇವರ ಚಿಂತನೆಯನ್ನು ಶ್ರೀಮದ್ ಭಾಗವತದಲ್ಲಿ ನಮ್ಮ ದೇವರು ಕೃಷ್ಣ ಅದರ ಸುಂದರವಾಗಿ ಅದರ ವಿವರಣೆಯನ್ನು ನೀಡಿದ್ದಾನೆ. ಮುಖ್ಯ ಪ್ರಾಣದೇವರು ಅವರು ಮುಖ್ಯ. ಯಾಕೆ ಮುಖ್ಯ ಅಂತಂದರೆ ಈ ಬಲಿತ ಸುಕ್ತ ಅದನ್ನು ಸ್ಪಷ್ಟನೆಯನ್ನು ನಮಗೆ ನೀಡಿದೆ. ಬಲಿತ ಸುಕ್ತ ಅದರ ವಾಯುದೇವರ ಮಹಿಮೆಯನ್ನು ಹೇಳಲಿಕ್ಕೇ ಇರತಕ್ಕಂತಹ ಸುಕ್ತ, ವೇದದಲ್ಲಿ ಪ್ರಸಿದ್ಧವಾದ ಸುಕ್ತ. ಆ ಸುಕ್ತವನ್ನು, ಮಂತ್ರವನ್ನು ಮುಖ್ಯ ಪ್ರಾಣ ಮಂತ್ರ ಅಂತ ಕರೆದಿಲ್ಲ, ಬಲಿತ ಮಂತ್ರ ಅಂತ ಕರೀತಾರೆ. ಬಲ, ಬಲ ಅಂದರೆ ಬಲ, ಬಲನ, ಬಲನ ಸುಕ್ತ, ಬಲವಂತನ ಸುಕ್ತ ಅಂತ ಅದನ್ನು ಕರೆದಿದೆ. ಅಂದರೆ ಬಲಿಷ್ಠನನ್ನು ಹೇಳುವ ಮಂತ್ರಗಳು ಅಂತ. ಯಾರವನು ಬಲಿಷ್ಠನಾದವನು ಯಾರು? ಅದು ಮುಖ್ಯ ಪ್ರಾಣದೇವರು. ಆ ಮಂತ್ರವನ್ನು ನಾವು ನೋಡಿಕೊಂಡು ಹೋದರೆ ಅದರಲ್ಲಿ ಮುಖ್ಯ ಪ್ರಾಣದೇವರ ಹಿರಿಮೆ, ಗರಿಮೆ, ಮಹತ್ವ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂತಹ ಮಂತ್ರವನ್ನು ನಾವು ಜಪ ಮಾಡಿದರೆ, ಅದರ ಅರ್ಥವನ್ನು ಅನುಸಂಧಾನ ಮಾಡಿದರೆ, ಅದನ್ನು ಉಪಾಸನೆ ಮಾಡಿದರೆ ನಮಗೂ ಬಲ ಅದು ತುಂಬಿಕೊಳ್ತದೆ ಅಂತ. ಬಲ ಅಂತ ಹೇಳುವಾಗ ಎರಡು ರೀತಿಯಾಗಿರತಕ್ಕಂತಹ ಬಲ ಅಲ್ಲಿ ಇದೆ. ಒಂದು ಹೊರಗಿನ ಬಲ, ಒಂದು ಒಳಗಿನ ಬಲ. ಹೊರಗೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಬಲ, ದೇಹದಲ್ಲಿ ಬಲ ಇರಬೇಕು, ದೇಹದ ತಾಕತ್ತು ಒಂದು ಕಡೆಯಿಂದ. ಇನ್ನೊಂದು ಒಳಗೆ ಬಲ, ದೇಹದ ಒಳಗಿನ ಬಲ ಅಂದರೆ ಮನಸ್ಸಿನ ಬಲ, ಸ್ವರೂಪದ ಬಲ, ಅದು ಇನ್ನೊಂದು ಬಲ. ಎರಡೂ ಮುಖ್ಯ, ದೇಹದ ಬಲನೂ ಮುಖ್ಯ, ಒಳಗಿರ್ತಕ್ಕಂತಹ ಆತ್ಮನ ಬಲ ಅದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಈ ಎರಡು ಬಲ
ಅನ್ನು ಈ ಬಳಿತ ಸೂಕ್ತ ಉಲ್ಲೇಖ ಮಾಡ್ತದೆ ಅಂತ. ಸಾಮಾನ್ಯವಾಗಿ ಎರಡು ಬಲ ಒಟ್ಟಿಗಿರುವುದಿಲ್ಲ, ಒಂದು ಬಲ ಇದ್ದರೆ ಇನ್ನೊಂದು ಬಲ ಇರುವುದಿಲ್ಲ. ಒಂದು ದೇಹ ದುರ್ಬಲ ಆಗಿರ್ತದೆ, ಮನಸ್ಸು ಪ್ರಬಲ ಆಗಿರ್ತದೆ. ಕೆಲವು ಕಡೆ ಮನಸ್ಸು ಪ್ರಬಲ ಆಗಿರ್ತದೆ, ದೇಹ ದುರ್ಬಲ ಆಗಿರ್ತದೆ. ಎರಡೂ ಪ್ರಬಲ ಆಗುವುದು ಅದು ವಾಯುದೇವರಲ್ಲಿ, ಮುಖ್ಯಪ್ರಾಣ ದೇವರಲ್ಲಿ ಎರಡೂ ಬಲ ಪೂರ್ಣ ಪ್ರಮಾಣದಲ್ಲಿ ತುಂಬಿಕೊಂಡಿದೆ. ಅವರ ದೇಹನೂ ಬಲ ಉಳ್ಳದ್ದು, ಅವರ ಜ್ಞಾನನೂ ಬಲ. ಯಾಕೆಂತಂದರೆ ವಾಯುದೇವರ ಜ್ಞಾನಕ್ಕೆ ಸಮಾನವಾದ ಬಲ ಜ್ಞಾನ ಇನ್ನೊಬ್ಬರಲ್ಲಿಲ್ಲ. ಅವರದು ಭಾರೀ ಜ್ಞಾನ, ಎಲ್ಲ ಜ್ಞಾನ ಸರ್ವಜ್ಞಾನ ಅವರಿಗಿದೆ. ಹಾಗಾಗಿ ಜ್ಞಾನನೂ ಅದು ಬಲಿಷ್ಠವಾದ್ದು, ಜ್ಞಾನದ ಬಲ ಇದೆ ಅವರಿಗೆ. ಅದೇ ರೀತಿಯಾಗಿ ದೇಹದ ಬಲನೂ ಇದೆ. ಆ ವಾಯುದೇವರ ಬಲ ಅದನ್ನು ಯಾರಿಗೂ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂತಹ ಬಲ.